ಇವಾಗ ಸೆಕೆಂಡ್ಸ್ ತಗೊಳಕ್ಕೆ ಈ ಟೈಮಲ್ಲಿ ಸೆಕೆಂಡ್ಸ್ ತಗೊಳಕ್ಕೆ ತುಂಬಾ ಒಳ್ಳೆ ಪ್ರೀಮಿಯಂ ಕ್ರಾಸ್ ಓವರ್ ಎಸ್ ಯು ವಿ ಅಂತ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಂಕುಶ್ ಬೋಗಿಮನೆ. ಇವತ್ತು ಈ ವಿಡಿಯೋದಲ್ಲಿ ನನ್ನ ಸ್ಕೋಡಾ ಎಟಿ ಬಗ್ಗೆ ಹೇಳ್ತೀನಿ. ನನ್ನ ಅಂದರೆ ನಮ್ಮ ಫ್ಯಾಮಿಲಿಯವ್ರದ್ದು, ಅಂದರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂದು. ಸುಮ್ಮನೆ ನನ್ನ ಅಂತ ಫ್ಲೋಲ್ ಹೇಳ್ಬಿಟ್ಟೆ. ಬಟ್ ಸ್ಕೋಡಾ ಎಟಿ ಅನ್ನೋದು ನೇಮು, ಎಟಿ ಅಂತ ಹೆಂಗೆ ನೇಮ್ ಬಂತು ಅನ್ನೋದನ್ನು ಫಸ್ಟ್ ಹೇಳ್ತೀನಿ ಗೊತ್ತಿಲ್ದಿರೋರಿಗೆ. ಏನಂದರೆ ನಾನೊಂದು ಚಿಕ್ಕ ವಯಸ್ಸಲ್ಲಿ ಒಂದು ಕಾಮಿಕ್ ಬುಕ್ ಓದ್ತಿದ್ದೆ, ಟಿಂಟಿನ್ ಅಂತ. ಅದರಲ್ಲಿ ಟಿಂಟಿನ್ ಇನ್ ಟಿಬೆಟ್ ಅಂತ ಒಂದು ಬುಕ್ ಇದೆ. ಅದರಲ್ಲಿ ಅವನು ಟಿಬೆಟ್ ಸೈಡ್, ಅದೇನೋ ಒಂದು ಅಡ್ವೆಂಚರ್ ಕಾಮಿಕ್, ಅಲ್ಲಿ ಹೋಗ್ಬೇಕಾದ್ರೆ ಅವನಿಗೆ ಎಟಿ ಅಂತ ಒಂದು ಮಾನ್ಸ್ಟರ್ ಸಿಗುತ್ತೆ. ಅಂದರೆ ಇವಾಗ ಅದು ಕಾಮಿಕ್ಕಲ್ಲಿ ಆ ಥರ ತೋರಿಸಿದ್ದಾರೆ, ಬಟ್ ಅದು ಇವಾಗ ಹೇಳೋದೆಲ್ಲ ಅದೊಂದು ಮಿತ್ ಅಂತ ಕೆಲವ್ರು ಹೇಳ್ತಾರೆ. ಕೆಲವ್ರಿಗೆ ಅದು ನಿಜವಾಗ್ಲೂ ಕಾಣಿಸಿದೆ ಅಂತ ಹೇಳ್ತಾರೆ. ಹಿಮಾಲಯ ಸೈಡು ಈ ಶೇರ್ಪಾಸ್ ಅಂತ ಇರ್ತಾರೆ, ಈ ಮೌಂಟೈನ್ ಟ್ರೆಕ್ಕರ್ಸು ನಮ್ಮನ್ನ ಗೈಡ್ ಮಾಡೋರು, ಅವ್ರಿಗೆ ಇದೆಲ್ಲ ಸೈಟಿಂಗ್ ಆಗಿದೆ ತುಂಬ ಸತಿ ಅಂತ ಒಂದು ಇದೆ. ಆಮೇಲೆ ಕೆಲವ್ರಿಗೆ ಹೆಜ್ಜೆ ಗುರುತು ಇವಾಗ್ಲೂ ಅದು ಏಟಿದೆ ಇರ್ಬೋದು ಅಂತಲೂ ಇವಾಗ್ಲೂ ಹೇಳ್ತಾರೆ. ಅದರಿಂದ ಸ್ಕೋಡಾ ಏಟಿ ನೇಮ್ ಬಂದಿರೋದು. ಗಾಡಿನ ಒಂಥರ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವಾಗ ಜನಕ್ಕೆ ಇನ್ನು ಈ ಕ್ರಾಸ್ ಓವರ್ ಎಸ್ ಯು ವಿಸ್ ಅಡ್ಜಸ್ಟ್ ಆಗಿರಲಿಲ್ಲ, ಅಂದರೆ ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ನೂ ಫೆಮಿಲಿಯರ್ ಆಗಿರಲಿಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಈ ಕ್ರಾಸ್ ಓವರ್ ಎಸ್ ಯು ವಿಗಳು, ಅಂದರೆ ಕಾಂಪ್ಯಾಕ್ಟ್ ಎಸ್ ಯು ವಿಗಳು ಫೆಮಿಲಿಯರ್ ಇತ್ತು. ಬಟ್ ಇಂಡಿಯನ್ ಮಾರ್ಕೆಟಲ್ಲಿ ಅದೇ ದುಡ್ಡಿಗೆ ಈ ಸ್ಕೋಡಾ ಎಟಿ ಬಿಟ್ಟಾಗ ಆ ಸಿಮಿಲರ್ ಪ್ರೈಸಸ್ಗೇನೆ ಇನೋವಾ ಅಥವಾ ಫಾರ್ಚ್ಯೂನರ್ ಎಲ್ಲ ಸಿಕ್ಬಿಡೋದು. ಆ ಪ್ರೈಸಸ್ ಇಂದ ಪ್ರಾಬ್ಲಿ ಗಾಡಿ ಅಷ್ಟು ಹಿಟ್ಟಾಗಲಿಲ್ಲ. ಬಟ್ ಇವಾಗ ಸೆಕೆಂಡ್ಸ್ ತಗೊಳಕ್ಕೆ ಈ ಟೈಮಲ್ಲಿ ಸೆಕೆಂಡ್ಸ್ ತಗೊಳಕ್ಕೆ ತುಂಬ ಒಳ್ಳೆ ಪ್ರೀಮಿಯಂ ಕ್ರಾಸ್ ಓವರ್ ಎಸ್ ಯು ವಿ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗೆಲ್ಲ ಒಂದು 4-5 ಲಕ್ಷಕ್ಕೆ ಒಂದೊಳ್ಳೆ ಸ್ಕೋಡಾ ಎಟಿ ಸಿಗುತ್ತೆ. ಸ್ವಲ್ಪ ನೀಟಾಗಿ ವಿಚಾರಿಸ್ಕೊಂಡು ಎಲ್ಲ ಚೆಕ್ ಮಾಡಿಸ್ಕೊಂಡು ತಗೊಂಡ್ರೆ ಒಳ್ಳೆಯದು. ನಮ್ಮ ಸ್ಕೋಡಾ ಎಟಿ ಬಂದು 2 ಲೀಟರ್ ಡೀಸೆಲ್ ಇಂಜಿನ್, 170 PS. ಗಾಡೀಲಿ 6 ಏರ್ಬ್ಯಾಗ್ ಇದೆ, ಮುಂದ್ಗಡೆ 2, ಹಿಂದ್ಗಡೆ 4. ಇದು ಬೂಟ್ ಸ್ಪೇಸ್. ಆಕ್ಚುಲಿ ಅಲ್ಲಿ ರೌಂಡ್ ಇರೋದು ಸಬ್ಬೂಫರು, ಒಂದು 15 ವರ್ಷದಿಂದ ಇದೆ ಸಬ್ಬೂಫರು. ಬೇರೆ ಬೇರೆ ಕಾರಲ್ಲಿ ಯೂಸ್ ಮಾಡಿದ್ದೀವಿ. ಅದನ್ನು ಏನಾರ ತೆಕ್ಕೊಂಬಿಟ್ರೆ ಇನ್ನೂ ಸ್ಪೇಸ್ ಸಿಗುತ್ತೆ. ಇಲ್ಲಿ ಮೇಲ್ಗಡೆನೂ ಏನಾರ ತುಂಬ ಸ್ವಲ್ಪ ವೆಯ್ಟ್ ಕಮ್ಮಿ ಇರೋ ಐಟಮ್ಸು ಈ ಇದ್ರ ಮೇಲೂ ಇಟ್ಕೊಬೋದು. ಇದನ್ನು ಏನಂತಾರೆ ಟೆಕ್ನಿಕಲಾಗಿ ಗೊತ್ತಿಲ್ಲ ನನಗೆ, ಬಟ್ ಲೈಟ್ ವೆಯ್ಟ್ ಇರೋದು ಇದನ್ನು ಇಟ್ಕೊಬೋದು. ಆಮೇಲೆ ಇದನ್ನು ಏನಾರ ರಿಮೂವ್ ಮಾಡಿದ್ರೆ, ಏನಾರ ಲಗೇಜ್ ಮೇಲವರೆಗೂ ಇಟ್ಕೊಬೇಕು ಅಂದರೆ ಅದನ್ನು ಇಟ್ಕೊಬೋದು. ಹಿಂದ್ಗಡೆ 3 ಜನ ಆರಾಮಾಗೆ ಕುತ್ಕೊಬೋದು. ಹಿಂದ್ಗಡೆ ಒಂದು ಒಳ್ಳೆ ಫೀಚರ್ ಏನಂದ್ರೆ ಗಾಡೀಲಿ ಈ ಸೆಂಟ್ರ್ ಸೀಟು ಈ ಥರ ಫೋಲ್ಡ್ ಆಗುತ್ತೆ, ಇಲ್ಲಿ ವಾಟರ್ ಬಾಟಲ್ಸು ಇಟ್ಕೊಬೋದು. ಆಮೇಲೆ ಆಮ್ರೆಸ್ಟ್ ಥರನೂ ಆಗುತ್ತೆ, ಇಲ್ಲಾದ್ರೂ 3 ಜನ ಇಲ್ಲ ಅಂದರೆ ಇಬ್ಬರೇ ಕೂತಿದ್ರೆ ಆಮ್ರೆಸ್ಟ್ ಥರನೂ ಆಗುತ್ತೆ. ಇನ್ನೊಂದು ತುಂಬ ಇಷ್ಟ ಆಗೋಂಥ ಫೀಚರ್ ಏನಂದರೆ ನನಗೆ, ಏನಾರ ಲಗೇಜು ಜಾಸ್ತಿ ಇದ್ದರೆ ಹಿಂದ್ಗಡೆ ಬೂಟ್ ಸ್ಪೇಸು ಹಿಂದ್ಗಡೆ ಏನಿದೆ ಅದು ಎಲ್ಲ ಫಿಲ್ ಆಗಿ ಮತ್ತೆ ಇಟ್ಕೊಬೇಕು ಅಂದರೆ ಈ ಥರ ಸೀಟ್ನು ಫೋಲ್ಡ್ ಮಾಡ್ಕೊಬೋದು. ಲೆಫ್ಟ್ ಸೈಡ್ ರೈಟ್ ಸೈಡ್ ಸೀಟ್ನ, ಆಮೇಲೆ ಆ ಸೀಟ್ನು ಅದೇ ಥರ ಫೋಲ್ಡ್ ಮಾಡ್ಕೊಬೋದು. ಆಮೇಲೆ ಇದನ್ನು ಮತ್ತೆ ಹಿಂಗೂ ಫೋಲ್ಡ್ ಮಾಡ್ಕೊಬೋದು. ಈ ಕಾರಲ್ಲಿ ಫೀಚರ್ಸು ತುಂಬ ಚೆನ್ನಾಗಿದೆ, ಒಂಥರ ಇಲ್ಲಿ ಹ್ಯಾಂಡಿ ಆಗಿದೆ ನೋಡಿ. ಇದು ಓಪನ್ ಮಾಡಿದ್ರೆ ಇಲ್ಲೂ ಏನಾರು ಇಟ್ಕೊಬೋದು, ಇದು ಗ್ಲಾಸಸ್ ಇಟ್ಕೊಳಕ್ಕೆ. ಆಮೇಲೆ ಮಧ್ಯಾಹ್ನೂ ಇದೆ, ಇಲ್ಲಿ ಬಾಟಲು ಇಟ್ಕೊಬೋದು, ಅದು ಬಿಟ್ಟರೆ ಇಲ್ಲೂ ಇಟ್ಕೊಬೋದು. ಇದು ಆಕ್ಸ್ ಕೇಬಲ್. ಆಮೇಲೆ ಇದೆಲ್ಲ ಮಾಮೂಲಿ ಸೌಂಡ್ ಕಂಟ್ರೋಲ್ ಸಿಸ್ಟಮ್ಮು. ಆಮೇಲೆ ಈ ವುಡನ್ ಫಿನಿಶು ನನಗೆ ತುಂಬ ಇಷ್ಟ ಗಾಡೀಲಿ. ಇದೊಂಥರ ಒಳ್ಳೆ
ಫೀಲ್ ಕೊಡುತ್ತೆ ಇಂಟೀರಿಯರ್ಸ್ಗೆ. ಲೋಡ್ ಸ್ಪೀಡ್ಸ್ ಅಲ್ಲಿ ಸ್ವಲ್ಪ ಬೌನ್ಸಿ ಅನ್ಸುತ್ತೆ, ಬಟ್ ಹೈವೆಲ್ ಎಲ್ಲ ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಈ ಗೇರ್ ಅಲ್ಲಿ ಪ್ರತಿ ಗೇರ್ ಅಲ್ಲೂ ಒಳ್ಳೆ ಪಿಕಪ್ ತಗೊಳುತ್ತೆ. ಫ್ರೀ ಗೇರ್ ನಿಮ್ಗೆ ಪುಷ್ ಸಿಗುತ್ತೆ. ಅಂದ್ರೆ ಈ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ದಮ್ಮಿರ ಗಾಡಿ ಅಂತಾರಲ್ಲ, ಆ ತರ ಗಾಡಿ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.